ಕಟೀಲು ಮೇಳದ ರಂಗಸ್ಥಳಟ್ ಆಸ್ತ್ರಣ್ಣೀರ್ನ ಕೆಲ್ನ ಆಶೀರ್ವಾದ ಅರಿಗೆ ಖಂಡಿತ ಉಂಡು. ಪಟ್ಲ ಭಾಗವತರ ನಮಿತ್ ಪ್ರೀತಿ ದೀದ ವೈದಿನ ಶ್ರೀ ವೆಂಕಟರಮಣ ಆಸ್ತ್ರಣ್ಣೇರೆ ಆಶೀರ್ವಾದದ ರಡ್ಡು ಪಾತೆರ ಪನ್ನೋಡೊಂದು ವಿನಂತಿ. ದುರ್ಗೇ ಸ್ಮೃತಾಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತಾಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ವೇದಿಕೆಯಲ್ಲಿರುವ ಸ್ವಾಮೀಜಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ಯಕ್ಷ ಪಟ್ಲ ಧ್ರುವ ಪಟ್ಲ ಸಂಭ್ರಮಕ್ಕೆ ಆಗಮಿಸಿರುವ ಕಲಾಭಿಮಾನಿಗಳೇ, ಅವರ ಬಂಧು ಮಿತ್ರರೇ, ಸತೀಶ್ ಪಟ್ಲರವರು ಕಟೀಲು ಮೇಳದಲ್ಲಿರುವಾಗ ನಮಗೆ ಬಹಳ ಒಂದು ಆನಂದ ಆಗ್ತಿತ್ತು. ಯಾಕೆ ಅಂತ ಕೇಳಿದರೆ, ಅವರು ಭಾಗವತಿಕೆ ಮಾಡುವಾಗ ನಾವೆಲ್ಲ ಇದರಲ್ಲಿ ಕೂತು ಬಹಳ ಸಂಭ್ರಮಿಸಿದವರು, ಅದನ್ನು ಆನಂದಿಸಿದವರು. ಕೇಳ್ತಾ ಅವರು ಹೇಳಿದಾಗೆ ಕೆಲವೊಂದು ನಾನು ಸೂಚನೆ ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ದೆ, ಯಾಕಂದರೆ ನನಗೆ ಸಂಗೀತ ಅಂತ ಹೇಳಿದರೆ ಬಹಳ ಆಸಕ್ತಿ. ಯಕ್ಷಗಾನವೂ ಅಷ್ಟೇ, ದೇವರಿಗೆ ಎಷ್ಟು ಪ್ರಿಯವೋ ಅದೇ ರೀತಿ ನಾವು ಅದನ್ನೆಲ್ಲ ಬಹಳ ಆನಂದಿಸುವವರು. ಪಟ್ಲರವರು ಈ ಕಾರ್ಯಕ್ರಮವನ್ನು ಮಾಡುವುದು ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಒಂದು ಶ್ಲೋಕ ಇದೆ. ಅದರ ಪ್ರಕಾರ ಪರೋಪಕಾರ ಬುದ್ಧಿ ಇದ್ದರೆ ಬಹಳ ಒಳ್ಳೆಯದು, ಅದಕ್ಕೆಲ್ಲರ ಸಹಾಯವೂ ಇರ್ತದೆ ಯಾವಾಗಲೂ. ಇನ್ನು ಮುಂದಕ್ಕೆ ಈ ಪಟ್ಲರ ಫೌಂಡೇಶನ್ಗೆ ಒಂದು ಧ್ಯೇಯವಾಕ್ಯ, ನಮ್ಮ ಇನ್ಶೂರೆನ್ಸಲ್ಲಿ ಯೋಗಕ್ಷೇಮ ವಹಾಮ್ಯಹಂ ಅಂತೇಳಿ ಒಂದು ಧ್ಯೇಯವಾಕ್ಯ ಇದ್ದ ಹಾಗೆ, ಇದಕ್ಕೆ ಪರೋಪಕಾರಾರ್ಥಂ ಇದಂ ಪಂಚಾಂಗಂ, ಫೌಂಡೇಶನ್ ಹೇಳಿದರೆ ಪಂಚಾಂಗ, ಹಾಗೆ ಈ ಪಂಚಾಂಗ. ಹಾಗಾಗಿ ಪಟ್ಲರು ಬಹಳಷ್ಟು ಕಲಾವಿದರಿಗೆಲ್ಲ ಬಹುವಿಧದ ಯೋಜನೆಗಳನ್ನೆಲ್ಲ ಹಾಕಿಕೊಂಡಿದ್ದಾರೆ. ನಮ್ಮ ತೆಂಕುತಿಟ್ಟು ಮಾತ್ರ ಅಲ್ಲ, ಬಡಗುತಿಟ್ಟಿಗೂ ಸಹ. ಅದು ವಿಸ್ತರಿಸಿ ಈಗ ನಮ್ಮ ನರ್ತನದವರಿಗೆ, ದೈವನರ್ತಕರಿಗೆ ಹಾಗೂ ಕೆಲವೊಂದು ಕ್ಷೇತ್ರದಲ್ಲಿ ದುಡಿದವರಿಗೆಲ್ಲ ವಿಸ್ತರಿಸ್ತಾ ಇದ್ದಾರೆ. ಇದು ಇನ್ನೂ ಮುಂದಕ್ಕೆ ಹೋಗಿ ಹೋಗಿ ಬಹಳಷ್ಟು ಶಾಖೆಗಳಿವೆ ಅಲ್ಲಲ್ಲಿ. ಇನ್ನು ಬೆಂಗಳೂರಿನತ್ತ ಇದು ಇದರ ಪ್ರಯಾಣ ಮುಂದುವರಿಸಿದರೆ ಇನ್ನು ಅಲ್ಲಿ ನಮ್ಮ ಇದರ ಸಿನಿಮಾದ ಕಲಾವಿದರಿದ್ದಾರೆ, ಅದರಲ್ಲೂ ಬಹಳ ಆಸಕ್ತರೆಲ್ಲ ಇರ್ತಾರೆ, ಅಲ್ಲಿಗೂ ವಿಸ್ತರಿಸಲಿಕ್ಕೂ ಸಾಕು. ಹಾಗಾಗಿ ಯಾಕೇಳಿದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪರವರು ಬರಲಿಕ್ಕಿದ್ದಾರೆ, ಹಾಗೆ ಅವರ ಸಪೋರ್ಟ್ ಇದ್ದರೆ ಅದು ಬೆಂಗಳೂರಿನ ಆ ಕಲಾವಿದರಿಗೂ ಕೂಡ ಮುಟ್ಲಿಕ್ಕೆ ಸಾಕು. ಅಂತಹ ಅವಕಾಶ ಪಟ್ಲ ಸತೀಶ್ರಿಂದ ಆಗಲಿ, ಅವರ ಕೀರ್ತಿ ಇನ್ನಷ್ಟು ಹರಡಲಿ, ಅವರಿಗೆ ನಮ್ಮ ಆರಾಧ್ಯ ದೇವರಾದಂತಹ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಸದಾ ಇರಲಿ. ಅವರ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತೇಳಿ ಆಶಿಸ್ತಾ, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತೇನೆ. ಧನ್ಯವಾದಗಳು.